ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ವಿಡಿಯೋ ರೇಷನ ನೈನ್ ಇಷ್ಟು ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಮೇಜ್ನ ಆ್ಯಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಆ್ಯಡ್ ಆಗುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡಿ ಇಲ್ಲಿ ನೀವು ನೋಡ್ಬೋದು ಇಮೇಜ್ ಬರೀ ಟೂ ಸೆಕೆಂಡ್ ಬಂದಿರುತ್ತೆ ಅದನ್ನು ಹೇಗೆ ಜಾಸ್ತಿ ಮಾಡೋದಂದರೆ ಇಲ್ಲಿ ಟೈಮರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಬಾಲ್ ಇದೆಯಲ್ಲ ಅದನ್ನು ಫಸ್ಟ್ ಲೈನಲ್ಲಿ ಇಡ್ಕೊಳ್ಳಿ ಇವಾಗ ಇದು ತುಂಬಾ ಟೈಮಿಂಗ್ಸ್ ಇರುತ್ತೆ ನೋಡಿ ತರ್ಟಿ ತ್ರೀ ಮಿನಿಟ್ ತನಕ ಇದೆ ನಾನಿಲ್ಲಿ ಟೆನ್ ಸೆಕೆಂಡ್ ತನಕ ಅಷ್ಟೇ ಇಟ್ಕೊತೀನಿ ನಿಮಗೆ ತರ್ಟಿ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಅಲ್ಲಿವರೆಗೂ ಇಟ್ಕೊಂಡು ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಕಟ್ ಆಗುತ್ತೆ ಇವಾಗ ನಾವು ಸಾಂಗ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಶಾಕುಂದಲೇ ಸಿಕ್ಕಳು ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮಗೆ ಯಾವ ಲೈನಿಂದ ಬೇಕು ಅಂತ ನೋಡಿಕೊಂಡು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ನನಗೆ ಇಲ್ಲಿ ಇಲ್ಲಿಂದ ಬೇಕು ಸೊ ಅಲ್ಲಿವರೆಗೂ ಇಡ್ಕೊಂಡು ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಅದನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ ಸಾಂಗ್ನ ಇವಾಗ ಟೆನ್ ಸೆಕೆಂಡ್ ತನಕ ಇಡ್ಕೊಂಡು ಉಳ್ದಿರೋ ಸಾಂಗ್ನ ಕಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಲಿರಿಕ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ದು ಲಿರಿಕ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾವಿಯಟ್ ರೆಗ್ಯುಲರ್ ಅನ್ನೋ ಫೋಂಟ್ನ ನಾನು ಯೂಸ್ ಮಾಡಿದ್ದೀನಿ ಅದು ಡಿಫಾಲ್ಟ್ ಫಾಂಟು ಆ್ಯಪಲ್ಲೇ ಇದೆ ಅದನ್ನು ಹೇಗೆ ಸರ್ಚ್ ಮಾಡಿದೆ ಅಂತ ನೋಡೋಣ ವೀ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾವಿಯಟ್ ರೆಗ್ಯುಲರ್ ಅಂತ ಟೈಪ್ ಮಾಡಿ ಇಲ್ಲಿ ಸಿಗುತ್ತೆ ಆವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಲೋಡ್ ಆಗುತ್ತೆ ಇವಾಗ ಟೆಕ್ಸ್ಟ್ ನನ್ನ ಸೈಜು ಫಿಫ್ಟಿ ಸಿಕ್ಸ್ ಪಿ ಟಿ ಇಡ್ಕೊಂಡಿದ್ದೀನಿ ನೆಕ್ಸ್ಟು ಕಲರ್ನ ನಾನು ವೈಟ್ ಇಡ್ಕೊಂಡಿದ್ದೀನಿ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಡ್ಕೊಳ್ಳಿ ಟೆಕ್ಸ್ಟ್ನ ಇವಾಗ ಟೆಕ್ಸ್ಟ್ನ ನೀವು ನೋಡ್ಬೋದು ಬರೀ ಟೂ ಸೆಕೆಂಡ್ ಬಂದಿರುತ್ತೆ ಅದನ್ನು ನೀವು ಟೆನ್ ಸೆಕೆಂಡ್ ತನಕ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಶಾಕ್ ಕುಂತ್ಲೆ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಅದಾದಮೇಲೆ ಅದನ್ನು ಸ್ಪಿಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಒನ್ ಟೆಕ್ಸ್ಟ್ನ ಸ್ವಲ್ಪ ಜರುಗ್ಸ್ಕೊಂಡು ಇಟ್ಕೊಂಡು ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ಎರೇಸ್ ಮಾಡಿ ಸೆಕೆಂಡ್ ಲಿರಿಕ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಏನಾದರೂ ಎಡಿಟಿಂಗ್ ಇತ್ತು ಅಂದರೆ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೊಬೋದು ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಸಿಕ್ಕೊಳ್ಳು ಅಂತ ಎಲ್ಲಿವರೆಗೂ ಬರುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಎಲ್ಲ ಲಿರಿಕ್ನು ಹಾಕ್ಕೊಂಡು ಬಂದಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಲ್ಲ ಲಿರಿಕ್ನ ಹಾಕೋದು ಹೇಳಿಲ್ಲ ಇವಾಗ ನಾವು ಟೆಕ್ಸ್ಟಿಗೆ ಎಫೆಕ್ಟ್ ಹಾಕೋಣ ಫಸ್ಟ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೋಗಿ ಟೆಕ್ಸ್ಟಿಗೆ ಹೋಗಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಫೇಸ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೈನಸ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಈಗ ಫೇಸ್ ವ್ಯಾಲ್ಯೂನ ಕಮ್ಮಿ ಮಾಡಿ ಮೈನಸ್ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇಟ್ಕೊಳ್ಳಿ ಇವಾಗ ನೆಕ್ಸ್ಟು ಆಫ್ ಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸ್ ವ್ಯಾಲ್ಯೂನ ಮೈನಸ್ ತ್ರೀ ವೈ ವ್ಯಾಲ್ಯೂನ ಮೈನಸ್ ತ್ರೀ ನೆಕ್ಸ್ಟು ಸ್ಕೇಲ್ ವ್ಯಾಲ್ಯೂನ ಸೆವೆನ್ ಪಾಯಿಂಟ್ ತ್ರೀ ಏಯ್ಟ್ ಇಟ್ಕೊಳ್ಳಿ

ನೆಕ್ಸ್ಟು ರ್ಯಾಂಡಮ್ ಆರ್ಡರ್ನ ಆನ್ ಮಾಡ್ಕೊಳ್ಳಿ ಸೀಡ್ ವ್ಯಾಲ್ಯೂನ ಝೀರೋ ಪಾಯಿಂಟ್ ಒನ್ ಝೀರೋ ಇಟ್ಕೊಳ್ಳಿ ಇವಾಗ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಇಲ್ಲಿ ಡಿಸ್ಟ್ರಕ್ಷನ್ ಅವರ್ ರ್ಯಾಪ್ ಅಂತ ಅದರಲ್ಲಿ ಫ್ರ್ಯಾಕ್ಟಲ್ ರ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ ನೀವು ಝೀರೋ ಪಾಯಿಂಟ್ ಝೀರೋ ಒನ್ ಝೀರೋ ಇಟ್ಕೊಳ್ಳಿ ಝೀರೋ ಪಾಯಿಂಟ್ ಝೀರೋ ಒನ್ ಝೀರೋ ನೆಕ್ಸ್ಟ್ ಡಿಟೈಲ್ ವ್ಯಾಲ್ಯೂನ ಝೀರೋ ಪಾಯಿಂಟ್ ಒನ್ ಒನ್ ಇಡ್ಕೊಳ್ಳಿ ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಲಾಸ್ಟಿಗೆ ಇಟ್ಕೊಂಡು ಡಿಟೈಲ್ ವ್ಯಾಲ್ಯೂನ ಒನ್ ಪಾಯಿಂಟ್ ಸಿಕ್ಸ್ ಟು ಇಡ್ಕೊಳ್ಳಿ ಅಷ್ಟೆ ಇವಾಗ ಫ್ರ್ಯಾಕ್ಟೈಲ್ ರ್ಯಾಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತ್ರೀ ಡಾಟ್ ಮೇಲೆ ಸೆಲೆಕ್ಟ್ ಮಾಡಿ ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟಿಗೆ ಹೋಗಿ ಎಫೆಕ್ಸಿಗೆ ಹೋಗಿ ತ್ರೀ ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೆ ಹೋಗಬೇಕು ಎಫ್ ಎಕ್ಸಿಗೆ ಹೋಗಬೇಕು ತ್ರೀ ಡಾಟಿಗೆ ಹೋಗಬೇಕು ಪೇಸ್ಟ್ ಎಫೆಕ್ಟ್ಸ್ ಕೊಟ್ರೆ ಈ ರೀತಿ ನಿಮಗೆ ಔಟ್ಪುಟ್ ಬರುತ್ತೆ ಇದು ಎಫೆಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾವು ವೀಡಿಯೋನೇ ಎಡಿಟ್ ಮಾಡಾಯಿತು ಚಾನಲ್ ನೇಮು ಮತ್ತು ಸೋಷಿಯಲ್ ಲೋಗೋನ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಹೇಳಿಲ್ಲ ನಿಮಗೆ ಬೇಕಿತ್ತು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವಾಗ ವೀಡಿಯೋನೇ ಎಡಿಟ್ ಮಾಡಾಯಿತು ಇದನ್ನು ನಾವು ಹೇಗೆ ಎಚ್ ಡಿ ಕ್ವಾಲಿಟೀಲಿ ಗ್ಯಾಲ್ರಿಗೆ ಸೇವ್ ಮಾಡೋದಂತ ನೋಡೋಣ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರೇಮ್ ರೇಟ್ನ ಸಿಕ್ಸ್ಟಿ ಎಫ್ ಪಿ ಎಸ್ ಇಟ್ಕೊಳ್ಳಿ ಅದ್ರ ಪಕ್ಕ ಇರೋ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಇರಿ